ಬೆಂಗಳೂರು ರೋಡ್ ಶೋ ಬಳಿಕ ಬಾದಾಮಿಗೆ ಮೋದಿ ತೆರಳಲಿದ್ದಾರೆ ಇಂದು ಬಾಗಲಕೋಟೆಯಲ್ಲಿ ಪ್ರಧಾನಿ ಮೋದಿ ಮೇನಿಯ ನಡೆಯಲಿದೆ ಬೆಂಗಳೂರು ರೋಡ್ ಶೋ ಬಳಿಕ ಬಾದಾಮಿಗೆ ಮೋದಿ ತೆರಳಲಿದ್ದಾರೆ ಇಂದು ಬಾಗಲಕೋಟೆಯಲ್ಲಿ ಪ್ರಧಾನಿ ಮೋದಿ ಮೇನಿಯ ನಡೆಯಲಿದೆ ಮಧ್ಯಾಹ್ನ 3:15 ಕ್ಕೆ ಬಾದಾಮಿಗೆ ಮೋದಿ ಅವರು ಆಗಮಿಸಲಿದ್ದಾರೆ ಬಾದಾಮಿಯಲ್ಲಿ ಬಿಜೆಪಿ ಮಹಿಳಾ ಶಕ್ತಿ ಸಮಾವೇಶದಲ್ಲೂ ಕೂಡ ಮೋದಿ ಅವರು ಭಾಗಿಯಾಗಲಿದ್ದಾರೆ ಏಳು ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರ ಮೋದಿ ಅವರು ಮತಬೇಟಿಯನ್ನ ಆಡಲಿದ್ದಾರೆ ಕಾರ್ಯಕ್ರಮದ ವೇದಿಕೆ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಬೆಂಗಳೂರು ರೋಡ್ ಶೋ ಬಳಿಕ ಮೋದಿ ಅವರು ಬಾದಾಮಿಗೆ ತೆರಳಲಿದ್ದಾರೆ ಇಂದು ಬಾಗಲಕೋಟೆಯಲ್ಲಿ ಪ್ರಧಾನಿ ಮೋದಿ ಮೇನಿಯ ಕೂಡ ನಡೆಯಲಿದೆ ಮಧ್ಯಾಹ್ನ 3:15 ಕ್ಕೆ ಮೋದಿ ಅವರು ಬಾದಾಮಿಗೆ ಆಗಮಿಸುತ್ತಾರೆ ಇನ್ನು ಬಾದಾಮಿಯಲ್ಲಿ ನಡೆಯುವಂತ ಬಿಜೆಪಿ ಮಹಿಳಾ ಶಕ್ತಿ ಸಮಾವೇಶದಲ್ಲೂ ಕೂಡ ಮೋದಿ ಅವರು ಭಾಗಿಯಾಗಲಿದ್ದಾರೆ ಏಳು ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರ ಮೋದಿ ಅವರು ಮತಬೇಟಿಯನ್ನ ಮಾಡಲಿದ್ದಾರೆ ಕಾರ್ಯಕ್ರಮದ ವೇದಿಕೆ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಈ ಕುರಿತು ಸಮಾವೇಶ ಸಿದ್ಧತೆಯ ಬಗ್ಗೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ಬನ್ನಿ ನೋಡೋಣ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಸಂಜೆ 4 ಗಂಟೆಗೆ ಬಾದಾಮಿಗೆ ಆಗಮಿಸುತ್ತಿದ್ದಾರೆ ಬಾದಾಮಿ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಲಿದ್ದಾರೆ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ನಾನಿದ್ದೀನಿ ದೃಶ್ಯಾವಳಿಗಳಲ್ಲಿ ನೋಡಬಹುದು 40x60 ರಲ್ಲಿ ನಿರ್ಮಾಣವಾಗಿರತಕ್ಕಂತ ಭವ್ಯ ವೇದಿಕೆಯಲ್ಲಿ ಮೋದಿ ಅವರು ಜಿಲ್ಲೆಯ ಏನು ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಒಂದು ಭವ್ಯ ವೇದಿಕೆಯಿಂದಲೇ ಒಂದು ಮತಯಾಚನೆಯನ್ನು ಮಾಡಲಿದ್ದಾರೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಸೇರುವ ಸಾಧ್ಯತೆ ಇದ್ದು ಆ ಹಿನ್ನೆಲೆ ಇವತ್ತು ಏನು ಕಾರ್ಯಕ್ರಮಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ತಾ ಇರೋ ಒಂದು ದೃಶ್ಯಾವಳಿಗಳನ್ನು ನಾವು ಗಮನಿಸಬಹುದು ಒಟ್ಟು 14 ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಪಂಡಾಲನ್ನು ಹಾಕಿರ್ತಕ್ಕಂಥದ್ದು ಸುಮಾರು 2 ಲಕ್ಷ ಜನ ಕುಳಿತುಕೊಳ್ಳಲು ಒಂದು ಕುರ್ಚಿಗಳನ್ನು ಹಾಕ್ತಕ್ಕಂಥ ಒಂದು ಸಿದ್ಧತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿಯಾಗಿ ಈ ಒಂದು ಸ್ಥಳದಲ್ಲಿನ ದೃಶ್ಯಗಳನ್ನು ನೋಡಬಹುದು ಸುಮಾರು 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಸ್ಥಳದಲ್ಲಿ ನಿಯೋಜಿಸಲಾಗಿದ್ದು ಒಟ್ಟಾರೆಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮಕ್ಕೆ ನಡೆಯಲು ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಈ ಒಂದು ಸ್ಥಳದಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಏನು ಮೋದಿ ಅವರು ಏನು ಒಂದು ಭವ್ಯ ವೇದಿಕೆ ಮುಖಾಂತರ ಏನು ಒಂದು ಭಾಷಣವನ್ನು ಮಾಡಲಿದ್ದಾರೆ ಆ ಒಂದು ವೇದಿಕೆಯಲ್ಲಿ ಸುಮಾರು 25 ಜನರು ಅಂತಂದರೆ ಬಾಗಲಕೋಟೆ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ಏನು ಬಿಜೆಪಿ ಅಭ್ಯರ್ಥಿಗಳಿದ್ದಾರೆ ಅವರನ್ನು ಸೇರಿದಂತೆ ಒಟ್ಟು ಪ್ರಮುಖ 25 ಜನರಿಗೆ ವೇದಿಕೆಯ ಮೇಲೆ ಒಂದು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಒಂದು ಬನಶಂಕರಿಯ ಬಳಿ ಒಂದು ಬೃಹತ್ ಸಮಾವೇಶಕ್ಕೆ ಈಗಾಗಲೇ ಬಿಜೆಪಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಆ ಒಂದು ಬೃಹತ್ ವೇದಿಕೆಯ ಮೂಲಕ ನಾಡಿನ ಏನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಏನು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಬಾದಾಮಿಯಿಂದ ನಿಜಗುಣ ಮಠಪತಿ ಪವರ್ ಟಿವಿ ಬಾಗಲಕೋಟೆ We'll be right back.